ಬಿಟ್ಟಿದ್ದು. ಆದರೆ ನಮ್ಮ ಮೇಲೆ ಭರವಸೆ ಇಟ್ಟು 6 ಜನನ ಎಂ ಪಿ ಕ್ಷೇತ್ರದಲ್ಲಿ 7 ಜನ ಗೆಲ್ಲಿಸಿ 3 ಜನ ಎಮ್ ಎಲ್ ಸಿ ಗೆಲ್ಲಿಸಿ ನಮಗೆ ಎಲ್ಲ ಥರ ಭರವಸೆಯನ್ನು ಕೊಟ್ಟಿದ್ದಾರೆ. ನಾವು ಅದನ್ನು ಉಳಿಸ್ಕೊಂಡು ಹೋಗ್ತೀವಿ. ಇಷ್ಟೆಲ್ಲ ಕಣ್ಣು ಮುಂದೆ ನಾವು ಮಾಡಿರೋದ್ರಿಂದ ಬಹುಶಃ ಯಾರು ಕ್ಯಾಂಡಿಡೇಟ್ ಆದರೂ ನಮ್ಮದು ಅಭ್ಯಂತರಿಗೆ ನಮ್ಮ ಅಭ್ಯರ್ಥಿಯನ್ನು ಸ್ಟಾರ್ ಚಂದ್ರು ವೆಂಕಟರಮಣೇಗೌಡ ಈಗಾಗಲೇ ಘೋಷಣೆ ಆಗಿದೆ. ಮೊನ್ನೆ ಕಹಳೆ ಊದಿದ್ದೀವಿ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿದ್ರು ಚುನಾವಣೆನ ನಮ್ಮೆಲ್ಲ ಕಾರ್ಯಕರ್ತರು ಸಾರ್ವಜನಿಕರು ಪಕ್ಷಾತೀತವಾಗಿ ಈ ಜಿಲ್ಲೆಯಲ್ಲಿ ಸ್ವಾಭಿಮಾನ ಚುನಾವಣೆ ಮತ್ತೊಂದು ಬಾರಿ ಆಗುತ್ತೆ. ಸರ್, ಒಂದು ಕಡೆ ತಮ್ಮದೇ ಕಾಂಗ್ರೆಸ್ ಪಕ್ಷ ಪ್ರಮುಖರೊಬ್ಬರು ಹೇಳ್ತಾರೆ ಹಣ ಇರೋರಿಗೆ ಮನೆ ಕೊಟ್ಟಿದ್ದಾರೆ ಚಲೋ ಸ್ವಾಮಿಯವರು, ಈ ಬಗ್ಗೆ ಅವ್ರ ಕುಟುಂಬ ರಾಜಕೀಯದಲ್ಲಿ ಇವತ್ತಿಂದಲ್ಲ, ಅವರ ಹಣ ಇಲ್ಲದೇ ಇದ್ದಾಗಲಿಂದನೂ ಇದ್ದಾರೆ. ಅವರ ಸ್ವಂತ ಅಣ್ಣ ಗೌರಿಬಿದನೂರಲ್ಲೋಗಿ ಶಾಸಕರಾಗಿದ್ದಾರೆ. ಅವ್ರ ಸ್ವಂತ ಅಳಿಮಯ್ಯ ಬಚ್ಚೇಗೌಡರು ಮಗ ಶರತ್ ಬಚ್ಚೇಗೌಡ ಶಾಸಕರಾಗಿದ್ದಾರೆ. ಅವರೇನು ರಾಜಕೀಯದ ಕುಟುಂಬ ಅಲ್ಲ ಅಂತ ಯಾರು ಹೇಳೋಕ್ಕಿಲ್ಲ. ಬಿಸ್ನೆಸ್ ಮಾಡಿದ್ರೆ ಅವ್ರು ವೃತ್ತಿಗೆ ಮಾಡಲೇಬೇಕಲ್ಲ. ಜೀವನ ಮಾಡೋದಕ್ಕೆ ರಾಜಕಾರಣ ಮಾಡ್ಕೊಂಡು ಭಿಕ್ಷೆ ಬಿಡೋಕ್ಕಾಗತ್ತಾ? ದೊಡ್ಡ ಮಾಡೋಕ್ಕಾಗತ್ತಾ? ಪ್ರತಿಯೊಬ್ಬ ಮನುಷ್ಯನೂ ಆರ್ಥಿಕವಾಗಿ ಸದೃಢ ಆಗಿದ್ದರೆ ಸಾರ್ವಜನಿಕ ಸೇವೆಯಲ್ಲಿ ನೆಮ್ಮದಿಯಿಂದ ಮಾಡ್ಬೋದು. ಆ ರೀತಿ ಚಂದ್ರು ಅವರು ಇವತ್ತು ಆರ್ಥಿಕವಾಗಿ ಅವರು ಸದೃಢವಾಗಿದ್ದಾರೆ. ಅವರು ಯಾವುದೇ ಥರದ ಡಿಸ್ಟರ್ಬ್ ಇಲ್ಲದೇ ಸಾರ್ವಜನಿಕ ಸೇವೆಯನ್ನು ತೊಡಗಿಸ್ಕೊಳಕ್ಕೆ ತಯಾರಿದ್ದಾರೆ. ದುಡ್ಡಿರೋನು ಕರ್ಕೊಂಬಂದವ್ರು ಯಾರಂತೆ, ಮಲ್ಲಿ ಯಾರಂತೆ, ಯಾರನ್ನು ಕರ್ಕೊಂಬಂದಿದ್ರು, ನಾವು ಕರ್ಕೊಂಬಂದಿದ್ರು, ಸರ್ವಣ ಯಾರನ್ನು ಕರ್ಕೊಂಬಂದಿದ್ರು, ನಾವು ಕರ್ಕೊಂಬಂದಿದ್ರು, ಯಾರು ಮಂಡ್ಯದಲ್ಲಿ ಯಾರನ್ನ ಎಮ್ ಎಲ್ ಸಿ ಮಾಡ್ಬೋದಾಯ್ತಲ್ಲ, ಯಾಕೆ ಮಾಡಲಿಲ್ಲ? ನಾವು ಮಂಡ್ಯದವ್ರಿಗೆ ಕೊಡ್ತಿದ್ದೀವಿ. ನಾವು ಯಾರಿಗೂ ಬೇರೆಯವ್ರಿಗೆ ಎಮ್ ಎಲ್ ಸಿ ಕೊಡಲಿಲ್ಲ, ರಾಜ್ಯಸಭಾ ಕೊಡಲಿಲ್ಲ. ಹಾಂ, ಇಲ್ಲಿವರೆಗೆ ರಾಜ್ಯಸಭಾ ಎಷ್ಟು ಜನಕ್ಕೆ ಕೊಟ್ಟವ್ರೆ, ಯಾರು ಕೊಟ್ಟವ್ರೆ, ಇತಿಹಾಸ ಒಂದ್ಸಲ ಹೊಡೀರಿ. ನೀವು ಇದಿರಲ್ಲ ಟಿ ವಿಯವರು ಅಬ್ಬಪ್ಪರಿಗಳು ಅಂತ ನಮ್ಮನ್ನು ಮಾತ್ರ ಹೊಡಿತಿದ್ದಲ್ಲ. ಕಾರಣದಿಂದ ಯಾರು ರಾಜ್ಯಸಭಾ ಕೊಟ್ಟವ್ರೆ, ಎಮ್ ಎಮ್ ರಾಮಸ್ವಾಮಿ ಯಾರು, ರಾಜೀವ್ ಚಂದ್ರಶೇಖರ್ ಇಲ್ಲಿಂದ ಬಂದರು, ಯಾರ್ಯಾರನ್ನ ಭೂಪೇನ್ ರೆಡ್ಡಿ ಇಲ್ಲಿಂದ ಬಂದರು, ಎಲ್ಲ ದಯಮಾಡಿ ನಾವು ಹಣಕಾಸು ಇದ್ರೂ ಸ್ಥಳೀಯರಿಗೆ ಹಣಕಾಸು ಅವ್ರ ವೈಯಕ್ತಿಕ ಜೀವನ, ಸಾರ್ವಜನಿಕ ಸೇವೆ ಬೇರೆ. ಸರ್, ಮನೆ